ಎಲ್ಲವರು ಕಾಣ್ತಾರಲ್ಲ ಅವ್ರನ್ನ ರಿಟೈರ್ಡ್ ಅವ್ರನ್ನ ಒಂದು ನಾವು ಸನ್ಮಾನ ಮಾಡಬೇಕು. ಅವರು ಹಿರಿಯರು ನಮ್ಮ ನಮ್ಮ ಅದು ಏನು ತೋರಿಸುತ್ತೆ ಅಂದರೆ ನಮ್ಮ ಪಕ್ಷದ ಉದ್ದೇಶವನ್ನು ಅದು ತೋರಿಸುತ್ತೆ ಅನ್ನೋದು ಏನಿಲ್ಲ. ನಾವು ಈ ಚಾಮುಂಡೇಶ್ವರಿಯಲ್ಲಿ ನಿಮ್ಮ ಸ್ವದೇಶ ಪಕ್ಷದವರು ಬಂದು ಉದ್ಘಾಟನೆ ಮಾಡಲಿಕ್ಕೆ ತುಂಬ ಸಂತೋಷ ಪಡ್ತೀನಿ. ಅದು ಅಲ್ಲದೆ ನಾನು ಒಬ್ಬ ಮಾಜಿ ಸೈನಿಕನಾಗಿ ನನ್ನನ್ನು ಇಲ್ಲಿಗೆ ಕರೆದು ಸನ್ಮಾನ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ನನ್ನ ಆತ್ಮೀಯ ವಂದನೆಗಳು. ನಮಸ್ಕಾರ, ಗೋಪಾಲಕೃಷ್ಣ ಮಾತಾಡ್ತಾ ಇದ್ದೀನಿ ಮೈಸೂರಿನಿಂದ. ಇವತ್ತಿನ ದಿವಸ ನಾವು ಒಂದು ರಾಜಕೀಯ ಕರ್ನಾಟಕದಲ್ಲಿ ರಾಜಕೀಯ ಪ್ರಾದೇಶಿಕ ಪಕ್ಷ ರಚನೆಗೆ ಒಂದು ಮುನ್ನುಡಿಯನ್ನು ಬರೆದಿದ್ದೇವೆ. ಅದಕ್ಕೆ ಮೊದಲನೇ ದಿವಸ ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಒಂದು ಸಭೆ ಕರೆಯೋದಕ್ಕಿಂತ ಮುಂಚೆ ಪೂರ್ವಭಾವಿಯಾಗಿ ಒಂದು ಸರಿ ಹೋಗಿ ಚಾಮುಂಡೇಶ್ವರಿ ದೇವರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಿಕ್ಕೆ ಇವತ್ತು ಬೆಳಿಗ್ಗೆ ನಾವು ಬೆಟ್ಟಕ್ಕೆ ಹೋಗಿದ್ವಿ, ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ. ಹಾಗೆ ನಮ್ಮ ಸ್ನೇಹಿತರಿಗೆಲ್ಲ ಒಂದು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಹೇಳಿದ್ದೆ. ಶ್ರೀಕಂಠಪ್ಪ, ಹಾಗೆ ಡಾಕ್ಟರ್ ಹರೀಶ್, ಡಾಕ್ಟರ್ ಮನೋರಂಜನಿ, ಹಾಗೆಯೇ ನಮ್ಮ ಸ್ನೇಹಿತರಾದ ನಾರಾಯಣಾಚಾರಿ, ಹಾಗೆ ರವಿರಾಜ್ ಇವರೆಲ್ಲ ನಮ್ಮ ಜೊತೆಗೆ, ಹಾಗೆ ಮಂಜುನಾಥ್ ಬಡವರಲ್ಲಿ ಎಲ್ಲ ವಸಂತ ಕುಮಾರ್ ಇವರೆಲ್ಲ ನಮ್ಮ ಜೊತೆಗೆ ಸೇರಿಕೊಂಡಿದ್ದು. ಹಾಗೆ ನಮ್ಮ ಕಾರ್ಯಕರ್ತರು ಒಂದು 30 ದಿನ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ನಮಗೆ ಬಹಳಷ್ಟು ನಮ್ಮ ಪಾರ್ಟಿಯನ್ನು ಹೇಗೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಆ ನಂತರ ನಾವು ಸಭೆ ಮಾಡಿದ್ವಿ. ಆ ಸಭೆಯಲ್ಲಿ ಈ ಆಷಾಢ ಕಳೆದ ನಂತರ ಅಂದರೆ ಶ್ರಾವಣದಲ್ಲಿ ನಾವು ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಾಕ್ಕೊಂಡು ಒಂದು ಪಾರ್ಟಿಯನ್ನು ಉದ್ಘಾಟನೆ ಮಾಡುವಂಥದ್ದು ಮತ್ತು ಹೆಸರು ಇಟ್ಕೊಳ್ಳುವಂಥದ್ದು, ಹಾಗೆ ಪಾರ್ಟಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಇದನ್ನೆಲ್ಲ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಹಾಗೆ ನಮ್ಮ ಪ್ರಜಾಪ್ರಭುತ್ವದ ಆಶಯದಂತೆ ನಮ್ಮ ಎಲ್ಲ ಜಿಲ್ಲಾ ಪ್ರವಾಸಗಳನ್ನು ಮಾಡಿ ಎಲ್ಲ ಜಿಲ್ಲೆಗಳಿಂದ ಅಂದರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜಿಲ್ಲೆಗಳಿಂದ ಒಂದು ಅಭ್ಯರ್ಥಿಗಳನ್ನು ಕೆಲವರನ್ನು ಆಯ್ಕೆ ಮಾಡಿಕೊಂಡು ಅಭ್ಯರ್ಥಿ ಅಂದರೆ ನಮ್ಮ ಆಫೀಸ್ ಬೇರರ್ಸ್, ಅದಕ್ಕೆ ಪಾರ್ಟಿಗೆ ಬೇಕಾಗುವಂಥ ಅಭ್ಯರ್ಥಿಗಳನ್ನು ಅಂದರೆ ಎಲೆಕ್ಷನ್ಗೆಲ್ಲ ನಮ್ಮ ಪಾರ್ಟಿಯ ಒಂದು ಕೆಲವು ಕಾರ್ಯದರ್ಶಿ ಸ್ಥಾನಕ್ಕೆ ಅಥವಾ ಖಜಾಂಚಿ ಜಾತಿ ಮತ್ತೊಂದು ಇದಕ್ಕೆ ನೇಮಕ ಮಾಡುವ ಉದ್ದೇಶಕ್ಕೆ ಎಲ್ಲ ಜಿಲ್ಲೆಗಳಂದು ಒಂದು ಆರಿಸಿಕೊಂಡು ಯಾರ್ಯಾರನ್ನು ನಾವು ಆಯ್ಕೆ ಮಾಡ್ಕೋಬೋದು ಅಂತ ಒಂದು ತೀರ್ಮಾನ ಮಾಡೋದಕ್ಕೆ ಒಂದು ತೀರ್ಮಾನ ತಗೊಂಡಿದ್ದೀವಿ. ಹಾಗೆಯೇ ಮುಂದಿನ ದಿವಸಗಳಲ್ಲಿ ಪಾರ್ಟಿಯನ್ನು ಹೇಗೆ ಕಟ್ಟಬೇಕು, ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಒಂದು ವಿವರವಾದ ಒಂದು ನಮ್ಮ ಅಜೆಂಡಾವನ್ನು ನಾವು ರೆಡಿ ಮಾಡಿದ್ದೀವಿ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನಮ್ಮ ಪಾರ್ಟಿಯ ಅಜೆಂಡಾ ಅಂತ ಹೇಳಿದರೆ ನಾವು ಮುಂದೆ ಹೇಗೆ ನಮ್ಮ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಕೆಲವೆಲ್ಲ ವಿಚಾರಗಳನ್ನು ನಾವು ಸಾಮಾಜಿಕ ಜಾಲತಾಣಕ್ಕೆ ಹಂಚಿಕೊಂಡಿದ್ದೇವೆ. ಅದನ್ನು ನಾವು ನಿಮ್ಮ ಮುಂದೆ ಸವಿಸ್ತಾರವಾಗಿ ಒಂದು ಹಿಂಟ್ ಕೊಡ್ತೀನಿ ತಮಗೆ ಸಲ್ಲಿಸ್ತೀವಿ. ನಾವು ಪ್ರೋತ್ಸಾಹ ಮಾಡ್ತಾಯಿದ್ದೇವೆ, ಯೋಜನೆ ಬರಬೇಕು, ರಾಜಕೀಯಕ್ಕೆ ಯೋಜನೆ ಬರಬೇಕು ಮತ್ತು ಯೋಜನೆ ಕೆಲಸ ಮಾಡಲಿಕ್ಕೆ ಸದೃಢವಾಗಿ ಬರಬೇಕು, ಫಿಟ್ನೆಸ್ಸನ್ನು ಕಾಪಾಡಿಕೊಳ್ಬೇಕು, ಇದೇ ಮಾನದಂಡಗಳು. ನಾವಂದರೆ ಈಗ ನಾವು ಜಿಲ್ಲಾ ಪ್ರವಾಸಗಳಲ್ಲಿ ಅಲ್ಲಿ ಸಂಘಟನೆಗಳಲ್ಲಿ ತೊಡಗಿರುವಂಥ ಕೆಲವು ಅಭ್ಯರ್ಥಿಗಳು ಈಗಾಗಲೇ ನಮ್ಮ ವಿಚಾರಗಳಲ್ಲಿ ಮೊದಲನೇದಾಗಿ ನಾವು ಭ್ರಷ್ಟಾಚಾರವನ್ನು ಮಾಡದೇ ಇರುವಂಥ ಅಂದರೆ ಭ್ರಷ್ಟಾಚಾರ ನಿಗ್ರಹಕ್ಕೆ ಒಂದು ಜನ್ಮ ತಳೆದ ಇದೊಂದು ನಮ್ಮ ಪಾರ್ಟಿ ಇದೀಗ ಮೊದಲನೇದಾಗಿ. ಎರಡನೇದಾಗಿ ಕಾನೂನು ಶಿಸ್ತು ಪರಿಪಾಲನೆ ಮಾಡಬೇಕು ಅನ್ನೋದು, ಈ ಎರಡರೊಳಗೆ ಯಾವುದೇ ರಾಜಿ ಇಟ್ಕೊಳ್ಳೋದಿಲ್ಲ. ಅಂದರೆ ಯಾರೂ ಕೂಡ ಕಾನೂನನ್ನು ಮೀರಿ ಯಾವುದೇ ಕೆಲಸಗಳನ್ನು ಮಾಡಬಾರ್ದು, ಅದು ನಮ್ಮ ಇಡೀ ದೇಶವನ್ನು ಆ ಶಿಸ್ತಿಗೆ ತಳ್ಳುವಂಥ ಒಂದು ಪರಿಸ್ಥಿತಿಗೆ ಹೋಗ್ತದೆ. ಹಾಗಾಗಿ ಕಾನೂನಿಗೆ ಪ್ರಥಮ ಆದ್ಯತೆ, ಕಾನೂನು ಏನು ಹೇಳುತ್ತೆ ಅದ್ರ ಪ್ರಕಾರ ನಾವು ನಿಯಮದಂತೆ ನಾವು ನಡ್ಕೊಳ್ಳುವಂಥದ್ದು ಪ್ರಥಮ ಆದ್ಯತೆ. ಆ ರೀತಿಯ ಒಂದು ಹಿನ್ನೆಲೆ ಇರೋ ವ್ಯಕ್ತಿಗಳು, ಅದರ ಜೊತೆಗೆ ಮೊದಲನೇದಾಗಿ ಅವರು ಭ್ರಷ್ಟಾಚಾರದಲ್ಲಿ ತೊಡಗಿರಬಾರ್ದು. ಅಂದರೆ ಅವರು ಶಿಸ್ತನ್ನು ಕಾಪಾಡಿಕೊಂಡು ಬಂದಿರಬೇಕು. ಅಂದರೆ ಉದ್ಯೋಗದಲ್ಲಿ ಅವರು ಎಷ್ಟೇ ಹಣ ಸಂಪಾದನೆ ಮಾಡಲಿ, ಬೇರೆ ಕಡೆಯಿಂದ ಯಾರ್ಯಾರನ್ನು ಲೂಟಿ ಮಾಡಿಕೊಂಡಿರುವಂಥ ಒಂದು ಸಂಪತ್ತು ಇಟ್ಕೊಳ್ತೀನಿ, ಜೊತೆ ಇಟ್ಕೊಂಡು ಕೆಲಸ ಮಾಡಬೇಕು ಇಷ್ಟಪಡುತ್ತಾರೆ. ಆ ರೀತಿಯ ಒಂದು ಮಾನದಂಡ ಇಟ್ಕೊಳ್ತೇವೆ. ಮತ್ತು ಮೊದಲನೇದಾಗಿ ನಮ್ಮ ದೇಶ ಕಟ್ಟಲಿಕ್ಕೆ ಅಥವಾ ರಾಜ್ಯ ಕಟ್ಟಲಿಕ್ಕೆ ಪ್ರಥಮ ಆದ್ಯತೆ, ನಾವು ಇಲ್ಲ ನಾವು ಸೇವೆಯಲ್ಲಿ ಜನಸೇವೆಯಲ್ಲಿ ತೊಡಗ್ತೇವೆ ಅನ್ನೋದು
ವೆರಿ ಇಂಪಾರ್ಟೆಂಟು ಅವರಿಗೆ. ಆ ಅದು ಮನಸ್ಸಲ್ಲಿರಬೇಕು, ನಾನು ಇಲ್ಲ ನಾನು ಸಮಾಜ ಸೇವೆಯಲ್ಲಿ ತೊಡಗಬೇಕು ಅನ್ನುವಂಥ ಒಂದು ಆಶಯ ಇರಬೇಕು. ಆ ರೀತಿಯ ಒಂದು ಇದಕ್ಕೆ ಪ್ರಥಮ ಆದ್ಯತೆ ಕೊಟ್ಟು ನಾವು ಮಾಡಬೇಕಾಗ್ತದೆ.